ಇಷ್ಟು ನೀಟಾಗಿ ಅರ್ಥ ಮಾಡ್ಸಕತ್ತಿ. ಹೌದಲ್ಲ? ಆದ್ರೂ ನಿಮ್ ಮುಖದ ನಮ್ಗೆ ಸಪ್ತ ಮನೆಗೆ ಬಂದಂತೆ. ನನ್ನಿಂದ ನಿಮ್ಮಿಂದ ನೀವು ಉದ್ದಾರ ನಿಮ್ಗೆ ಲಾಭ ಇಲ್ಲ, ಹಾಳಾದ್ರೆ ನನಗೆ ಲಾಭ ಇಲ್ಲ. ಒಟ್ಟಿನಲ್ಲಿ ನೀವ್ ಎದ್ದು ಕೆಲಸ ಮಾಡ್ಬೇಕು, ಒಟ್ಟಿನಲ್ಲಿ ನೀವು ರಿಯಲೈಸ್ ಆಗ್ಬೇಕು, ಒಟ್ಟಿನಲ್ಲಿ ನೀವು ಇನ್ಮೇಲೆ ನಿಮ್ಮ ಯಾರಿಗೂ ಭಯಪಡ್ದು, ಅಪ್ಪನಿಗೆ ಭಯಪಡ್ದು, ಡೌನಿಗೆ ಭಯಪಡ್ದು, ತಮ್ಮಿಗೆ ಭಯಪಡ್ದು, ಇಂಡಸ್ಟ್ರಿ ಭಯಪಡ್ದು, ಅಪ್ಪ ಅಮ್ಮಗೆ ಭಯಪಡ್ದು, ಹೆಂಡತಿ ಭಯಪಡ್ದು, ಮಮ್ಮಿಗೆ ಭಯಪಡ್ದು, ಗಂಡಕ್ಕೆ ಭಯಪಡ್ದು. ಭಯಕ್ಕೆ ಏನಾದ್ರೂ ಸಿಕ್ತು ಅಂದ್ರೆ ನಿಮ್ ಕನ್ನಡಿಯಲ್ಲಿ ನೋಡ್ಕೊಂಡು ಎಷ್ಟಾದ್ರೂ ಭಯಪಡ್ಬೇಕು. ಯಾಕಂದ್ರೆ ನೀವು ಸರಿಯಾಗಿದ್ರೆ ಎಲ್ಲರೂ ಸರಿಯಾಗಿರಕ್ಕೆ ಸಾಧ್ಯ. ಇದು ನನಗೆ ಏನಾಗ್ತಿತ್ತು ಅಂದ್ರೆ 15 ವರ್ಷ ನಾನು ಇದೇ ಮಾಡಿದ್ದು. 15 ವರ್ಷ ನಾನು ಹೆಂಡತಿಗೆ ಬಯೋದು, ಮಕ್ಕಳಿಗೆ ಬಯೋದು, ಅಪ್ಪ ಅಮ್ಮಗೆ ಬಯೋದು, ಫ್ರೆಂಡ್ಸಿಗೆ ಬಯೋದು, ನನಗ ಇದು ಮಾಡಿ 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 ಏನು ಸಾಧ್ಯ ಮಾಡಿಲ್ಲ. ಈ 2-3 ವರ್ಷದಲ್ಲಿ ಏನ್ ಮಾಡ್ಬಿಟ್ಟೆ ಅಂತಂದ್ರೆ, ಅವ್ರಿಗೆ ಬೈಯೋದ್ ಬಿಟ್ಟು ನನಗೆ ಬೈ ಕೊಡೋದು ಸ್ಟಾರ್ಟ್ ಮಾಡ್ದೆ, ನನ್ನಲ್ಲಿ ಏನ್ ಕೊಡ್ತಾ ಇದೆ ಅಂತ ಹುಡುಕೋದು ಸ್ಟಾರ್ಟ್ ಮಾಡಿದೆ. ನಂದೆಲ್ಲ ಕೊರತೆಗಳು ಫುಲ್ಫಿಲ್ ಮಾಡ್ತಾನೆ, ಅವಾಗ ಅವರೆಲ್ಲರೂ ಹತ್ರ ಅದು ನನ್ನ ಒಂದು ಯಶಸ್ಸು. ನೀವು ಕಂಪನಿ ಮಾಡೋದು, ಕಂಪನಿಯಲ್ಲಿ ಕೆಲಸ ಮಾಡೋದು, ನೀವು ಅಪಾರ್ಚುನಿಟಿ ತಗೊಳೋದು, ಅದೆಲ್ಲರೂ ಮಾಡ್ತಾರೆ. ದೇವ್ರು ಹುಟ್ಟಿಸಿದಾರೆ ಅಂದ್ರೆ ಮುಂದೆ ನಿಲ್ಲಿಸ್ತಾರೆ. ಬಟ್ ಬಿರಿಯಾನಿ ಮೇಸಕ್ಕ ಬಿರಿಯಾನಿ ಮೇಬೇಕು ಅಂದ್ರೆ ನಿಮ್ಮಲ್ಲಿ ಏನಾದ್ರೂ ವಿದ್ಯೆ ಬೇಕು. ಹುಲ್ ಮೇಬೇಕಂದ್ರೆ ದೇವ್ರು ಮೇಯಿಸ್ತಾರೆ, ಟೆನ್ಷನೇ ತಗೋಬೇಕು. ನೀವು ಉಪವಾಸ ಹಾಕಲ್ಲ, ಅವ್ನು ಹುಡ್ಸಂದ್ರೆ ಗ್ಯಾರಂಟಿ ಹೂ ಮೇಯಿಸ್ತಾರೆ. ಬಿರಿಯಾನಿ ಮೇಯಿಸಕ್ಕಾಗಲ್ಲ, ಇದು ನೀವು ನಿಮ್ ಕಷ್ಟ ನಿಮ್ ಶ್ರಮದಿಂದಾನೇ ಮೇಯ್ಬೇಕು. ಬಿರಿಯಾನಿ ಮೇಯ್ಬೇಕು ಅಂತ ಗೆಟಿಂಗ್ ಸೊ ಹುಲ್ ಮೇಯ್ತಾ ಇದ್ರೆ ಬಿರಿಯಾನಿ ಮೇಯ್ತಾ ಇದ್ರೆ ಯೋಚನೆ ಮಾಡಿ ಗೊತ್ತಿಲ್ಲ ನನಗೆ. ಸೊ ಜೀವನದ ಶಿಕ್ಷಣ ಅಂತ ಹೇಳಿದ್ರೆ ಏನ್ ಗೊತ್ತಾ, ಲೈಫ್ ಅಲ್ಲಿ ಏನಾದ್ರು ಯೋಚನೆ ಮಾಡ್ಬೇಕು, ಏನಾದ್ರು ಯೋಚನೆ ಮಾಡ್ಬೇಕು. ಇದು ನಮ್ಮ ಮಧ್ಯೆ ಒಂದ್ ಗೊತ್ತಿಲ್ಲ, ಇದು ಯಾವ ಯೂನಿವರ್ಸಿಟಿ, ಯಾವ ಕಾಲೇಜು, ಯಾವ ಗೈಡ್ ಯಾರು ಹೇಳ್ಕೊಡಲ್ಲ. ನನಗೆ ತಲೆ ಬಂದಿದ್ದೆ ಯೋಚನೆ, ಇವತ್ತು ಈ ಯೋಚನೆ, ನಾಳೆ ಇನ್ನೊಂದು ಯೋಚನೆ, ನಾಳೆ ಇನ್ನೊಂದು ಯೋಚನೆ. ಸೊ ಹಂಗಾಗಿ ನಮ್ಮ ಮೈಂಡ್ ಗ್ರಿಪ್ ಅಲ್ಲಿ ಇರಲ್ಲ. ವಿ ಆರ್ ಅಡಿಕ್ಟೆಡ್ ಫಾರ್ ಮೊಬೈಲ್, ಫೇಸ್ಬುಕ್, ರೀಲ್ಸ್.